ಅವರ ನಾಯಕತ್ವದಲ್ಲಿ ಸುಮಾರು 10 ವರ್ಷಗಳ ದೇಶದ ಅಭಿವೃದ್ಧಿ, ಪ್ರಪಂಚದ ಎಲ್ಲ ದೇಶಗಳ ಜೊತೆಯಲ್ಲಿ ಪ್ರೀತಿ ವಿಶ್ವಾಸ ಗೌರವದಿಂದ ಇವತ್ತು ವ್ಯವಹರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಪ್ರಪಂಚದ ಅನೇಕ ದೇಶಗಳು ಇವತ್ತು ಹಾತೊರಿತಾ ಇದ್ದಾವೆ ಭಾರತದ ಜೊತೆಯಲ್ಲಿ ಸ್ನೇಹ ಬೆಳೆಸಬೇಕು, ವ್ಯಾಪಾರ ವಹಿವಾಟು ಮಾಡಬೇಕು ಅಂಥೇಳಿ ನರೇಂದ್ರ ಮೋದಿಜಿಯವ್ರ ಕಾಲದಲ್ಲಿ ರತ್ನಗಂಬಳಿ ಹಾಸಿ ಕರೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ 2019 ಈಚೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ರಾಜ್ಯದ ಇನ್ನೊಬ್ಬ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಾವು ಮುಂದಿಟ್ಟುಕೊಂಡು ಮತಯಾಚನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಸಂತೋಷದ ಇನ್ನೊಂದು ವಿಷಯ ಅಂದರೆ ನಮ್ಮ ಜೊತೆಯಲ್ಲಿ NDA ತೆಕ್ಕೆಗೆ ಇವತ್ತು ರಾಜ್ಯದ ಜನತಾದಳು ಕೂಡ ಬಂದಿದೆ. ಮಾಜಿ ಪ್ರಧಾನಮಂತ್ರಿಗಳಾದ ಮಾನ್ಯ ಶ್ರೀ ದೇವೇಗೌಡರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ಶಾಸಕನಾಗಿದ್ದೆ. ಅವ್ರ ಜೊತೆಯಲ್ಲಿ ಅವ್ರ ಕೈ ಕೆಳ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅದೇ ರೀತಿಯಾಗಿ HD ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಅವರು ಸಂಪುಟದಲ್ಲಿ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಅವ್ರ ಬಗ್ಗೆನೂ ನನಗೆ ಹೆಚ್ಚು ವಿಶ್ವಾಸ ಇದೆ. ಭಾರತೀಯ ಜನತಾ ಪಕ್ಷ ಮತ್ತು ಜನತಾದಳ ಎರಡೂ ಸೇರಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನನಗಿದೆ. ದೇಶದ 140 ಕೋಟಿ ಜನ ಇವತ್ತು ಹಾತೊರಿತಾ ಇದ್ದಾರೆ. ನರೇಂದ್ರ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ಯಾವಾಗ ವೋಟ್ ಹಾಕು ಅಂತೇಳಿ ಜನ ಕಾಯ್ತಾ ಇದ್ದಾರೆ.